ಎಸ್ ಮೊದಲನೇ ಸುದ್ದಿ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಮತ್ತಷ್ಟು ಸೆನ್ಸೇಷನಲ್ ನ್ಯೂಸ್ ಇದೆ ಜಗದೀಶ್ ಶೆಟ್ಟರ್ ಮತ್ತೆ ಬಿ ಜೆ ಪಿಗೆ ವಾಪಸ್ ಹೋಗ್ತಾರ ಒಂದು ಕಡೆ ಆಪರೇಷನ್ ಕಾಂಗ್ರೆಸ್ ಗರ್ ವಾಪಸಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬಿಟ್ಟು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿ ಜೆ ಪಿಗೆ ಬಂದಂತಹ ನಾಯಕರು ಹಾಲಿ ಶಾಸಕರು ಮಾಜಿ ಸಚಿವರು ಮಾಜಿ ಶಾಸಕರು ವಾಪಸ್ ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಒಂದು ಚರ್ಚೆ ಒಂದು ಕಡೆ ಇದೆ ಈ ನಡುವೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಸಿಗದೆ ಬಿ ಜೆ ಪಿಯಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋತಂತಹ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ಗೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರಂತೆ ಶುಕ್ರವಾರ ಸಂಜೆ ಸುಮಾರು ಹತ್ತು ನಿಮಿಷಗಳ ಕಾಲ ಅಮಿತ್ ಶಾ ಶೆಟ್ಟರ್ ಜೊತೆ ಮಾತನಾಡಿದ್ರಂತೆ ಹೀಗಾಗಿ ಜಗದೀಶ್ ಶೆಟ್ಟರ್ ಮತ್ತೆ ವಾಪಸ್ ಬಿ ಜೆ ಪಿಗೆ ಹೋಗ್ತಾರಂತೆ ಹೀಗೊಂದು ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಆದರೆ ಇಷ್ಟೆಲ್ಲ ಸುದ್ದಿ ಆಗ ಆದ ಬಳಿಕ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿತ್ತು ಅಮಿತ್ ಶಾ ಅವರು ಫೋನ್ ಮಾಡಿದಂತೆ ಜಗದೀಶ್ ಶೆಟ್ಟರ್ಗೆ ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರಂತೆ ಅಂತ ಆದರೆ ಇದರ ಬಗ್ಗೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಮಾತನಾಡಬೇಕಾದ್ರೆ ನನಗೆ ಬಿ ಜೆ ಪಿ ಹೈಕಮಾಂಡ್ನಿಂದ ಯಾವುದೇ ಕರೆ ಬಂದಿಲ್ಲ ದೆಹಲಿಯ ಬಿ ಜೆ ಪಿಯ ನಾಯಕರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಕರೆ ಮಾಡೋದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಕರೆ ಬಾರದೆ ಈ ರೀತಿಯ ಚರ್ಚೆಗಳು ಯಾಕೆ ಅಂತ ಜಗದೀಶ್ ಶೆಟ್ಟರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ರಾಜ್ಯ ಬಿ ಜೆ ಪಿ ಘಟಕದ ಲೀಡ್ರ್ ಯಾರು ರಾಜ್ಯ ಬಿ ಜೆ ಪಿ ಲೀಡರ್ಲೆಸ್ ಪಾರ್ಟಿ ಆಗಿದೆ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಯವರು ಭೇಟಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಇನ್ನೂ ದಯನೀಯ ಪರಿಸ್ಥಿತಿಗೆ ಇದೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ನೊಂದಿದ್ದಾರೆ ಸಂಕಟ ಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಬಿ ಜೆ ಪಿಯಿಂದ ಹೊರಗಡೆ ಬರೋದಕ್ಕೆ ತುಂಬ ಜನ ತಯಾರಿದ್ದಾರೆ ಅನ್ನೋ ಒಂದು ಹೊಸ ಬಾಂಬನ್ನು ಕೂಡ ಜಗದೀಶ್ ಶೆಟ್ಟರ್ ಸಿಡಿಸಿದ್ದಾರೆ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಕರ್ನಾಟಕದಲ್ಲಿ ಒಂದು ಹದಿನೈದು ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದಾದ ಮೇಲೆ ಒಂದು ಕಡೆ ಸಿ ಟಿ ರವಿಯವರು ಕೂಡ ಈ ಒಂದು ವಿದ್ಯಮಾನಕ್ಕೆ ಏನು ಜಗದೀಶ್ ಶೆಟ್ಟರ್ಗೆ ಅಮಿತ್ ಶಾ ಅವರು ಫೋನ್ ಮಾಡಿದ್ರಂತೆ ಅನ್ನೋ ಒಂದು ಅಂತೆ ಕಂತೆಯ ಸುದ್ದಿಗೆ ಜಗದೀಶ್ ಶೆಟ್ಟರ್ ಸ್ಪಷ್ಟನೆ ಕೊಟ್ಟರು ಕೂಡ ಸಿ ಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ಗೆ ಏನು ಅಮಿತ್ ಶಾ ಕರೆ ಮಾಡಿದ್ರಂತೆ ಅನ್ನೋ ಒಂದು ವಿಚಾರಕ್ಕೆ ಮಾತನಾಡಿರತಕ್ಕಂಥ ಸಿ ಟಿ ರವಿ ಕಾಂಗ್ರೆಸ್ ಡಿ ಎನ್ ಎ ಜಗದೀಶ್ ಶೆಟ್ಟರ್ ಡಿ ಎನ್ ಎ ಮ್ಯಾಚ್ ಆಗಲ್ಲ ಅವರು ಸಂಘ ಪರಿವಾರದವರು ಅವರ ತಂದೆ ಚಿಕ್ಕಪ್ಪ ಎಲ್ಲರೂ ಕೂಡ ಸಂಘ ಪರಿವಾರದ ಕಾಲದಿಂದಲೂ ಕೂಡ ಬಿ ಜೆ ಪಿ ಜೊತೆಗಿದ್ದಾರೆ ಶೆಟ್ಟರ್ ಹೇಗೆ ಕಾಂಗ್ರೆಸ್ ಸೇರುವ ನಿರ್ಣಯ ಮಾಡಿದ್ರೆ ಗೊತ್ತಿಲ್ಲ ಆದರೆ ಮ್ಯಾಚ್ ಆಗದ ಡಿ ಎನ್ ಎ ಜೊತೆ ಬಹಳ ದಿನ ಉಳ್ಕೊಳಕಾಗಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ಬರುವಂತಹ ಮುನ್ಸೂಚನೆಯನ್ನು ಸಿ ಟಿ ರವಿ ಅವರು ಕೊಟ್ಟಂತೆ ಕಾಣಿಸ್ತಾ ಇದೆ ಅಮಿತ್ ಶಾ ಅವರು ಫೋನ್ ಮಾಡಿಲ್ಲ ಅಂತ ಜಗದೀಶ್ ಶೆಟ್ಟರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿ ಟಿ ರವಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಡಿ ಎನ್ ಎ ಬೇರೆ ಜಗದೀಶ್ ಶೆಟ್ಟರ್ ಡಿ ಎನ್ ಎ ಬೇರೆ ಎರಡು ಡಿ ಎನ್ ಎ ಮ್ಯಾಚ್ ಆಗ್ತಾ ಇಲ್ಲ ತುಂಬ ದಿನ ಇರಲ್ಲ ಅಂತ ಕಾಂಗ್ರೆಸ್ ನಾಯಕರು ತುಂಬ ಜನ ರಿಯಾಕ್ಟ್ ಮಾಡಿದ್ದಾರೆ ಅವ್ರ ನಿರ್ಧಾರ ಏನು ಮಾಡ್ತಾರೆ ನೋಡಬೇಕು ಫೋನ್ ಬಂದ ತಕ್ಷಣ ಮಾತಾಡಬಾರ್ದು ಅಂತೇನಿಲ್ಲ ಜೊತೆಗೆ ಫೋನ್ ಬಂದಿಲ್ಲ ಅಂತ ಸ್ವತಃ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ಗಾಳಿ ನ್ಯೂಸು ಸುಮ್ಮನೆ ಬುಕಾಳಿ ನ್ಯೂಸ್ ಅಷ್ಟೇ ಇದು ವದಂತಿ ಅಷ್ಟೇ ಸತ್ಯಾಂಶ ಏನಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಶೆಟ್ಟರ್ ಕೂಡ ಹೇಳ್ತಾ ಇದ್ದಾರೆ ಬಟ್ ಬಿ ಜೆ ಪಿಲಿ ಎಲ್ಲೋ ಒಂದು ಕಡೆ ಸಣ್ಣ ಗಾಳಿ ಬೀಸ್ತಾ ಇದೆ ಎಲ್ಲ ಕಡೆ ಆಪರೇಷನ್ ಕಾಂಗ್ರೆಸ್ ಆಪರೇಷನ್ ಕಾಂಗ್ರೆಸ್ ಅಂತ ಕೇಳಿ ಬರ್ತಾ ಇದೆ ಹೀಗಾಗಿ ಶೆಟ್ಟರ್ ಜೊತೆ ಅಮಿತ್ ಶಾ ಮಾತಾಡಿದ್ದೇ ಆಗಿದ್ರೆ ಇಟ್ಸ್ ಎ ಬಿಗ್ ನ್ಯೂಸ್ ಶೆಟ್ಟರ್ ಬಿ ಜೆ ಪಿಗೆ ವಾಪಸ್ ಹೋಗಬಹುದಾ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಇದೆ ಸೋತ ಮೇಲೆ ಅವರನ್ನು ಎಮ್ ಎಲ್ ಸಿ ಮಾಡಿದ್ರು ಕಾಂಗ್ರೆಸ್ ನಾಯಕರು ಆದರೆ ಮಂತ್ರಿ ಆಗುವ ಒಂದು ವಿಶ್ವಾಸದಲ್ಲಿ ಭರವಸೆಯಲ್ಲಿ ಇದ್ದರು ಶೆಟ್ಟರ್ ಮಂತ್ರಿ ಆಗಲಿಲ್ಲ ಸೊ ಬಿ ಜೆ ಪಿಯಿಂದ ಸ್ಥಾನಮಾನ ಸಿಗಲಿಲ್ಲ ಸೀಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ ಬಂದರು ಅಲ್ಲಿ ಸೀಟ್ ಸಿಕ್ತು ಸೋತರು ಎಮ್ ಎಲ್ ಸಿ ಮಾಡಿದ್ರು ಆದರೆ ಇನ್ನೂ ಏನೋ ಬಯಸ್ತಾ ಇದ್ದಾರೆ ಶೆಟ್ಟರ್ ಆ ಸ್ಥಾನಮಾನ ಕಾಂಗ್ರೆಸ್ನಲ್ಲಿ ಇಲ್ಲ ಹೀಗಾಗಿ ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಕಾಂಗ್ರೆಸ್ನಲ್ಲಿ ಬೇಜಾರಾಗಿದ್ದಾರೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ವಾಪಸ್ ಬಿ ಜೆ ಹೋಗಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಶೋಭಾ ಅವರು ಒಂದು ಆಹ್ವಾನವನ್ನು ಕೊಟ್ಟಿದ್ದರು ಪಕ್ಷದಿಂದ ಎಲ್ಲ ಸೌಲಭ್ಯವನ್ನು ಅಧಿಕಾರವನ್ನು ಪಡೆದಂಥವರು ವಾಪಸ್ಸು ಪಕ್ಷಕ್ಕೆ ಬನ್ನಿ ಮೋದಿಗಾಗಿ ದೇಶಕ್ಕಾಗಿ ವಿಶ್ವಕ್ಕಾಗಿ ಅಂತ ಈಗ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ ಅಂತೆ ಶೆಟ್ಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸುದ್ದಿ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಲಿ ಒಂದು ಆಶಾಭಾವನೆ ಬರ್ತಾ ಇದೆ ಓ ಬಿ ಜೆ ಪಿ ಹೈಕಮಾಂಡ್ ಸ್ವಲ್ಪ ಕರ್ನಾಟಕವನ್ನು ಗಮನದಲ್ಲಿಟ್ಕೊಂಡಿದೆ ಅಂತ ನೋಡೋಣ ಶೆಟ್ಟರ್ ಬಿ ಜೆ ಪಿಗೆ ಹೋಗ್ತಾರ ಸದ್ಯಕ್ಕೆ ಚರ್ಚೆ ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ ಆಪರೇಷನ್ ಸುದ್ದಿಗೆ ಇದೊಂದು ಹೊಸ ರೀತಿಯ ಆ್ಯಡ್ ಆನ್ ಆಪರೇಷನ್ ಕಮಲ ಗರು ಆಗುತ್ತಾ ಬಿ ಜೆ ಪಿಯಿಂದಲೂ ಕೂಡ ನೋಡೋಣ